ಚಿಕ್ಕೋಡಿ ಪಟ್ಟಣದ ವಿದ್ಯಾನಗರದಲ್ಲಿ ಸಾಯಂಕಾಲ ಮಾಜಿ ಓದನ ಕತ್ತು ಸೀಳಿ ಕೊಲೆ ಮೂಲತಃ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ನಿವಾಸಿ ಸುಮಾರು ನಲವತ್ತೈದು ವರ್ಷದ ಈರಗೌಡ ಟೋಪಗೋಳ ಕೊಲೆಯಾದ ವ್ಯಕ್ತಿ ಕೊಲೆಯ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಈ ಕುರಿತು ಪೊಲೀಸರು ತನಿಖೆ ನಡೆಸಿದ್ದಾರೆ ಸ್ಟೋನ್ ಕ್ರಷರ್ ಮಾಲೀಕನಾದ ಮೃತ ಈರಗೌಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿದ್ದ ಈ ಘಟನೆಯಿಂದ ವಿದ್ಯಾನಗರ ಪರಿಸರದಲ್ಲಿ ಭಯ ವಾತಾವರಣ ನಿರ್ಮಾಣವಾಗಿದೆ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ ಚಿಕ್ಕೋಡಿ ಪಟ್ಟಣದ ವಿದ್ಯಾನಗರದಲ್ಲಿ ಸಾಯಂಕಾಲ ಮಾಜಿ ಓದನ ಕತ್ತು ಸೀಳಿಕೊಲೆ ಮೂಲತಃ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ನಿವಾಸಿ ಸುಮಾರು ನಲವತ್ತೈದು ವರ್ಷದ ಈರಗೌಡ ಟೋಪಗೋಳ ಕೊಲೆಯಾದ ವ್ಯಕ್ತಿ ಕೊಲೆಯ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಈ ಕುರಿತು ಪೊಲೀಸರು ತನಿಖೆ ನಡೆಸಿದ್ದಾರೆ ಸ್ಟೋನ್ ಕ್ರಷರ್ ಮಾಲೀಕನಾದ ಮೃತ ಈರಗೌಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ನಿವೃತ್ತಿ ಹೊಂದಿದ್ದ ಈ ಘಟನೆಯಿಂದ ವಿದ್ಯಾನಗರ ಪರಿಸರದಲ್ಲಿ ಭಯ ವಾತಾವರಣ ನಿರ್ಮಾಣವಾಗಿದೆ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ